हाय फ्रेंड्स एल्रिगू नमस्कार वेलकम बैक टू माय चैनल अनीता ऑलवेज विथ यू कन्नड चैनल के स्वागत इवत्तु नानु निम्गोंदु इष्टवागो रेसिपी तंदिदीनि अदेनंद्रे बनाना आइसक्रीम मनेले ईजी आगि बनाना आइसक्रीम माड्कोळ्ळबहुदु तुंबा टेस्टी आगिरुत्ते तुंबा चेन्नागिरुत्ते अदे हेगे माड्कोळ्ळोदु एनेन बेकु अंत तोर्स्तीनि बन्नि अदक्के ओंदु 3 स्पून अष्टु सक्करे ಒಂದು 6 ಬಿಸ್ಕೆಟ್ ಚಾಕೋ ಬಿಸ್ಕೆಟ್ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಒಂದು 3 ಸ್ಪೂನು ಹಾಲು ಬೇಕಾಗುತ್ತೆ ಒಂದು 3 ಬನಾನ ತಗೊಂಡಿದ್ದೀನಿ ನಾನು ಮತ್ತು 2 ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ ಸಣ್ಣ ಸಣ್ಣದು ಈಗ ಹೇಗೆ ಮಾಡೋದು ಅಂದರೆ ಫಸ್ಟು ಬನಾನ ಚಿಪ್ಪೆನ ನಾನು ನೀಟಾಗಿ ಬಿಡಿಸ್ಕೊಳ್ಬೇಕಾಗುತ್ತೆ 3 ಬನಾನನ ನೀಟಾಗಿ ಚಿಪ್ಪೆ ಸುಲಿದಿಟ್ಕೊಳ್ಳೋಣ ನೀಟಾಗಿ ಚಿಪ್ಪೆ ಸುಲಿದಾದ್ಮೇಲೆ ನಾವು ಅದನ್ನು ಸಣ್ಣ ಸಣ್ಣದ ಕಟ್ ಮಾಡ್ಕೊಳ್ಳಬೇಕು ನೋಡಿ ಈ ರೀತಿ ರೌಂಡ್ ಆಗಿ ಸಣ್ಣ ಸಣ್ಣದ ಕಟ್ ಮಾಡ್ಕೊಳ್ಳೋಣ ನೋಡಿ ಇದು ಇತರ ಕಟ್ ಮಾಡ್ಕೊಂಡ ಆದ್ಮೇಲೆ ಫುಲ್ಲು ನಾವು ಪ್ಲೇಟಲ್ಲಿ ಅರ್ಡ್ ಸೀಡ್ಬೇಕಾಗುತ್ತೆ ಫುಲ್ಲು ಅಗಲಕ್ಕೆ ಒಂದೊಂದೇ ಪೀಸ್ ನೀಟಾಗಿ ಅಗಲಿಸಿಟ್ಟು ಅದನ್ನು ಫ್ರೀಜರಲ್ಲಿ ಇಡಬೇಕು ನಾವು ನೋಡಿ ನೀಟಾಗಿ ಫ್ರೀಜರಲ್ಲಿ ನಾವು ಅಪ್ಲೇಟ್ ಸಮೇತ ಇಡೋಣ ನೋಡಿ ಇಟ್ಟು ಒಂದು 4 ಅವರ್ಸ್ ನಾವು ಹಾಗೆ ಬಿಟ್ಬಿಡಬೇಕು ಅದರ ಬಗ್ಗೆ ಮರ್ತಿಡಬೇಕು ಒಂದು 4 ಅವರ್ಸ್ ಅದಾದಮೇಲೆ ನಾವು ಈಗ ಒಂದು ನಾವೇನು ಬಿಸ್ಕೆಟ್ ತಗೊಂಡಿದ್ವಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಪೌಡರ್ ಮಾಡ್ಕೊಳ್ಳೋಣ ಫುಲ್ಲು ನೈಸಾಗಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಅದು ಪುಡಿ ಮಾಡ್ಕೊಂಡಾದ್ಮೇಲೆ ನಾವು ಒಂದು 4 ಅವರ್ ಆದ್ಮೇಲೆ ಆ ಬನಾನನ ತಗೊಂಡು ನಾವು ಒಂದು 2 ಮಿನಿಟ್ಸ್ ಗಾಳಿಗೆ ಬಿಟ್ಟು ಸ್ವಲ್ಪ ಹೊರಗಡೆ ತೆಗೆದುಬಿಟ್ಟು ಆಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನಾನು ಏನು ಪೌಡರ್ ಮಾಡ್ಕೊಂಡಿದ್ದೆ ಬಿಸ್ಕೆಟ್ ಅದೇ ಜಾರಲ್ಲಿ ನಾನು ಬನಾನ ಒಂದು 4 ಸ್ಪೂನ್ ಸಕ್ಕರೆ ಮತ್ತೆ ಈ ಬಿಸ್ಕೆಟ್ ಪೌಡರ್ ಏನು ಮಾಡಿ ಇಟ್ಕೊಂಡಿದ್ದೆ ಆ ಬಿಸ್ಕೆಟ್ ಪೌಡರ್ ಫುಲ್ಲು ಹಾಕೊಂಡೆ ಈಗ ಚಾಕ್ಲೇಟ್ಸ್ನೆಲ್ಲ ನಾವು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ಳೋಣ ಚಾಕ್ಲೇಟ್ ಬೇಕಾದರೆ ನೀವು ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನು 2 ಚಾಕ್ಲೇಟ್ ಅಷ್ಟೇ ಹಾಕ್ತಿದ್ದೀನಿ ನೀವು ಬೇಕಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ಬಿಸ್ಕೆಟು ಆಪ್ಷನಲ್ಲು ಈಗ ನಾವು ಬನಾನ ಮತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಹಾಕ್ತಿದ್ದೀನಿ ಮಧ್ಯದಲ್ಲಿ ಒಂದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಈಗ ಒಂದು 3 ಸ್ಪೂನಷ್ಟು ನಾವು ಹಾಲು ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಒಂದು 3 ಸ್ಪೂನ್ ಆದರೆ ಸಾಕು ನೋಡಿ ಗ್ರೈಂಡ್ ಮಾಡಾದಮೇಲೆ ಯಾವ ಥರ ಕಾಣಿಸುತ್ತೆ ಫುಲ್ಲು ನೈಸಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಫೈನಾಗಿ ತುಂಬ ನೀಟಾಗಿ ಪೇಸ್ಟ್ ಆಗಿರಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಆ ಥರ ಮಾಡ್ಕೊಂಡಿರಬೇಕು ಇವಾಗ ಒಂದು ಖಾಲಿ ಬೌಲ್ ತೊಗೊಂಡು ಕ್ಯಾಪ್ ಇರೋಂಥ ಬೌಲು ಅದರಲ್ಲಿ ನಾವು ಈ ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಟ್ಯಾಪ್ ಮಾಡಬೇಕು ಒಂದು 2 ಸರಿ ಟ್ಯಾಪ್ ಮಾಡಿದ್ರೆ ಅದು ಹೇರ್ ಬಬಲ್ಸ್ ಎಲ್ಲ ಔಟ್ ಸೈಡ್ ಬಂದುಬಿಡುತ್ತೆ ನೋಡಿ ಆಮೇಲೆ ನಾವು ಒಂದು ಯಾವುದಿರುತ್ತೆ ನಿಮ್ಮ ಮನೇಲಿ ಕವರು ಆ ಕವರ್ನ ಯೂಸ್ ಮಾಡ್ಬೋದು ಆ ಕವರ್ ಯೂಸ್ ಮಾಡೋದಂದರೆ ಅದು ಸ್ವಲ್ಪ ಐಸ್ ಕ್ಯೂಬ್ ಮೇಲ್ಗಡೆ ಕಟ್ಟದೇ ಇರೋ ಥರ ನೋಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಆ ಕವರ್ನ ನಾವು ಮೇಲ್ಗಡೆ ಮುಚ್ಕೊಂಡು ಆಮೇಲೆ ಆ ಪ್ಲೇಟ್ ಏನಿರುತ್ತೆ ಬಾಕ್ಸ್ದು ಡಬ್ಬಿದು ಮುಚ್ಚಳ ಅದನ್ನು ಟೈಟಾಗಿ ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡು 3 ಅವರ್ಸು ನಾವು ಫ್ರಿಜ್ಜಲ್ಲಿ ಇಟ್ಟರೆ ಫ್ರೀಸರಲ್ಲಿ ಫುಲ್ಲು ರೆಡಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಬೋದು ನೋಡಿ 3 ಅವರ್ಸ್ ಆದಮೇಲೆ ಯಾವ ಥರ ಕಾಣಿಸ್ತಿದೆ ಅದು ನೀವು ಬೇಕಾದ್ರೆ ಟ್ಯುಟಿ ಫ್ರೂಟಿ ಅದು ಇದು ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ನೋಡಿ ಸೇಮ್ ಐಸ್ ಕ್ರೀಮ್ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಅದ್ರ ಮೇಲೆ ಬೇರೆ ಬೇರೆ ಟ್ಯುಟಿ ಫ್ರೂಟಿ ಯಾವ ಕಲರ್ ನಿಮ್ಗೆ ಇಷ್ಟ ಆಗುತ್ತೆ ಅದೆಲ್ಲ ಹಾಕ್ಕೊಳ್ಬೋದು ಈ ಟ್ಯುಟಿ ಫ್ರೂಟಿ ಬಂದು ನಾನು ಮನೇಲೇ ಮಾಡಿರೋ ಅಂಥದ್ದು ಬೇಕಾದ್ರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ನೋಡಿ
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇದು ನಿಮ್ಮ ಸಪೋರ್ಟ್ ನನಗೆ ಈ ಥರನೇ ಇರಲಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.